ಮಂಗಳೂರಿನ ಕಂಕನ ಅಡಿಯ ಕುನಿಲ್ ಕಾಂಪ್ಲೆಕ್ಸ್ನಲ್ಲಿರುವ ಪ್ರೆಸ್ಟೀಜ್ ಯುನಿಟಿ ಪಾರ್ಟ್ನರ್ಸ್ ವತಿಯಿಂದ ಬಿಸ್ನೆಸ್ ಪ್ರಮೋಟರ್ ತರಬೇತಿ ಕಾರ್ಯಾಗಾರವು ನಗರದ ಬೆಂದೂರ್ವೆಲ್ನ ಹೋಟೆಲ್ ಸುಮನ್ ರೆಸಿಡೆನ್ಸಿಯಲ್ಲಿ ನಡೆಯಿತು. ಕಾರ್ಯಾಗಾರದಲ್ಲಿ ಬರಹಗಾರರು ಮತ್ತು ಸಾಮಾಜಿಕ ಕಾರ್ಯಕರ್ತರಾದ ಎಂಜಿ ಹೆಗ್ಡೆ ಅವರು ವ್ಯವಹಾರ ಕ್ಷೇತ್ರದಲ್ಲಿ ವೈಯಕ್ತಿಕ ಅಭಿವೃದ್ಧಿಯ ಬಗ್ಗೆ ತರಬೇತಿಯನ್ನು ನೀಡಿದರು. ಹಲವರು ಕಾರ್ಯಾಗಾರದಲ್ಲಿ ಭಾಗವಹಿಸಿ ಪ್ರಯೋಜನವನ್ನು ಪಡೆದರು. ಟೋಟಲ್ ಏನು ಅಂತಂದ್ರೆ, ಒಂದು ಎಲ್ಲಿ ಏನ್ ಮಾಡ್ಬೇಕು, ಗುರಿ ಹೋಗುವ ದಾರಿ, ನಿಮ್ಮ ಟಾರ್ಗೆಟ್ ಯಾವುದು, ಅದಕ್ಕೆ ಟೈಮಿಂಗ್ಸ್ ಯಾವುದು, ಅದಕ್ಕೆ ಪ್ಲಾನಿಂಗ್ ಏನು, ನಿಮ್ಮ ದೈನಂದಿನ ಆಲ್ರೆಡಿ ನಿಮ್ಮ ಹತ್ರ ಇರುವ ವ್ಯಾಪಾರ ವ್ಯವಹಾರ ಕೆಲಸಕ್ಕೆ ಒಂದು ಇಂಚು ಧಕ್ಕೆ ಆಗುವ. ಅದಕ್ಕೆ ಇನ್ನೊಂದು ಉದಾಹರಣೆ ಕೊಡ್ತೀನಿ. ಈಗ ಇವರು ಒಂದು ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಇವರಿಗೆ ಟಾರ್ಗೆಟ್ ಉಂಟು. ಏನೇಳಿ ಟಾರ್ಗೆಟ್ ಉಂಟು ಅವರು. ಎಂತ ಹೇಳಿ ಟಾರ್ಗೆಟ್ ಉಂಟು? ದಿನಕ್ಕೆ 10 ಟಿವಿಯನ್ನು ಮಾರಬೇಕು ಅಂತ. ಅವರೊಂದು ಅಂಗಡಿಯ ಸೇಲ್ಸ್ ಮ್ಯಾನ್, 10 ಟಿವಿಯನ್ನು ಮಾರಿಕೊಂಡಿದ್ದಾರೆ. 10 ಟಿವಿ ಮಾರಿದ್ರಿಂದ ಅವರಿಗೆ ದುಡ್ಡು ಬರ್ತದೆ. ಈಗ ಇದಕ್ಕೆ ಸೇರ್ತಾರೆ. ಸೇರಿದ ತಕ್ಷಣ ಎಂತ ಮಾಡುದು? ಅದನ್ನು ಕೇರ್ಲೆಸ್ ಮಾಡ, ಅದನ್ನು ಕೇರ್ಲೆಸ್ ಮಾಡಿ ಅಲ್ಲಿ ಟಾರ್ಗೆಟ್ ಒಂದಕ್ಕೆ ಇಳಿದರು. ಅಲ್ಲಿ ಇಲ್ಲಿ ನೀವು ದುಡ್ಡು ಮಾಡಿದ್ರು, ಅಲ್ಲಿ ಹೋಯ್ತು. ಅಲ್ಲಿ ಅವ ಕೆಲಸದಿಂದ ತೆಗೆದು ಬಿಸಾಡ್ತಾನೆ ಸ್ವಂತದ್ದಾದ್ರೂ ಕೂಡ. ಸೊ ಇಲ್ಲಿ ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ನಾನು ಡೀಟೇಲ್ಸ್ ಆಗಿ ಅಂದ್ರೆ, ನೀವು ಎರಡೂ ಎಲ್ಲರೂ ಕೆಲಸ ಮಾಡಬಹುದೇ, ಎರಡನ್ನು ಬ್ಯಾಲೆನ್ಸ್ ಮಾಡಿಕೊಳ್ಳುವುದೇ ಫಸ್ಟ್ ಇಂಪಾರ್ಟೆನ್ಸ್. ಅದು ಇಲ್ಲದ್ರೆ ಟೆನ್ಷನ್ ಕ್ರಿಯೇಟ್ ಆಗ್ತದೆ, ಪ್ರಾಬ್ಲಮ್ ಕ್ರಿಯೇಟ್ ಆಗ್ತದೆ, ಮತ್ತೆ ಮತ್ತೆ ಬೋರ್ ಆಗ್ತದೆ, ಇಂದು ಗುರುಚಿತ್ತ ಅಂತಾಗ್ತದೆ. ಅದಕ್ಕೆ ಫಸ್ಟ್ ನಿಮ್ಮ ಎಲ್ಲಿ ನಿಂತಿದ್ದೀರಿ ಅದೆಲ್ಲ ಗಟ್ಟಿ ಇರಬೇಕು. ಇನ್ನೊಂದು ಕಡೆ ದಾಟುವಾಗ, ಆ ದಾಟುವ ಹೀಗೆ ಹೆಚ್ಚು ಇಡುವಾಗ ಅದು ಗಟ್ಟಿ ಉಂಟಾ ನೋಡ್ಬೇಕಲ್ಲ. ಅದು ಗಟ್ಟಿ ಇದೆ ಅಂತ ಆದ ಮೇಲೆ ಹೆಚ್ಚು ಇಡುತ್ತಲ್ವ. ಸೊ ಯಾವತ್ತೂ ಕೂಡ ಈ ರೀತಿಯ ಪ್ರೊಫೆಷನಲ್ಗಳಲ್ಲಿ ಕನ್ಫ್ಯೂಸಿಂಗ್ ಮಿಕ್ಸ್ ಆಗ್ತು ಆಗಬಾರ್ದು. ಆಗ ನಿಮ್ಗೆ ಹಾ ವಾರದಲ್ಲಿ 2 ದಿವಸ ನಾನು ಕೆಲಸ ಮಾಡ್ತೇನೆ. ಈ ಸಂದರ್ಭ ಪ್ರೆಸ್ಟೀಜ್ ಯುನಿಟಿ ಪಾರ್ಟ್ನರ್ಸ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಮಿಥುನ್, ನಿರ್ದೇಶಕರಾದ ಜ್ಞಾನೇಶ್ ಹಾಗೂ ಕೇಶವ್ ಬಂಗೇರ ಹಾಗೂ ಪ್ರೆಸ್ಟೀಜ್ ಯುನಿಟಿ ಪಾರ್ಟ್ನರ್ಸ್ನ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಗಳೂರು.